ಹೇಳ್ತಾರ ಏನಂತ ಹೇಳ್ತಾರಿ ಸರ ಮಾತಾ ಚಿದಾನಂದ ಬೆರಗಿನವರ್ಗ ಸದಾ ಇರಲು ಭಾರತ ಹಂಗೆ ಮದ ಏರಿ ತಿರುಗುದು ಇದು ಮಾಯಾ ಬಾಜಾರ ಮಾಯಾ ಬಾಜಾರ ಸುಂಟು ಗಾಳಿ ಅಂತ ಇದು ಸುಳ್ಳು ಯಾವಾರ ಅವ್ ನಾನು ಬಂದು ಬಳಕ ದೇವ ಒಂದ ಗಂಟು ಬಿತ್ತ ಇವತ್ತು ಮಗಲಾಗ ಇವತ್ತು ಮಗಲಾಗಲ್ಲ ಈ ಮಾಯಾ ಪ್ರಪಂಚಕ್ಕೆ ಬಂದ ಮೇಲತ್ತ ಏನ್ ಗಂಟು ಬಿದ್ದದ್ರಿಪ್ಪ ಯಾಕಂದ್ರ ಕಲಿಮೇಶ್ ಮಾಸ್ತರ್ ಕಡೆ ಗಸಕನ ಹೋಗ್ಬೇಡ ಇಲ್ಲ ಮೊದಲೇ ಯಾಕತ್ತಂದ್ರ ಬಹಳ ದೌಡ ಅವರಿಗೆ ಕುದುರಿ ಓಟಕ್ಕೆ ಬೀಳ್ತೈತಿ ಅವ ನಾನು ಬಂದು ಬಳಿಕ ದೇವ ಅಂದ ಗಂಟು ಬಿತ್ತ ಕಟ್ಟಪಟ್ಟು ಮಾಡಿ ಕಳಿಸೀನಿ ಅವ ಮನ ಬಂಗಾರ ಮನ ಬಂಗಾರ ಏನ್ ಪ್ರೀತಿ ಮಾಡ್ಯಾರ ನನ್ನ ಬಂದು ಬಳಗದವ್ರ ಬಂದು ಬಳಗದವ್ರು ಪ್ರೀತಿ ಮಾಡ್ತಾರಿ ಅವ್ರ ಹಗಲಿ ರಾತ್ರಿ ಹಗಲಂಗಾದ್ರು ಬೀಗರ್ ಬಿಚ್ಚಾರ ಯಾಕೆ ಬರ್ತಾರ ಗೊತ್ತೇನ್ರಿಪ್ಪ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ನಿಮ್ಮಲ್ಲಿ ಸಾಕಷ್ಟು ಇತ್ತಂದ್ರ ಬೀಗರು ಬಿಜ್ರು ದೋಸ್ತರು ಎಲ್ಲರೂ ಬರ್ತಾರ ಕಾಯಂ ನಿಮ್ ಬಾಜುಕ ಇರ್ತಾರ ಅವ್ರು ಹೌದ್ ಅದ ಖಾಲಿ ಆತಂದ್ರ ಸನೇ ಕಾಯಂಗಿಲ್ಲ ಹಾ ಅದ ಕೇಳ್ಯಾರ ಏನತ್ತ ಏನು ಪ್ರೀತಿ ಮಾಡ್ಯಾರ ನನ್ನ ಬಂದು ಬಳಗದವ್ರ ಹಗಲಿ ರಾತ್ರಿ ಹಗಲ್ದಂಗ ಆದ್ರು ಬೀಗರ ಬಿಜ್ಜರ ಹೌದ್ ಬೀಗರ ಬಿಜ್ಜರ ಬೀಗರ ಬಿಜ್ಜರ ಹೌದ್ ಕಾಶಿ ರಾಮೇಶ್ವರ ದೇಶ ನಾನು ತಿರುಗಿ ಬಂದೆ ಸೋಸಿ ನೋಡ್ರ ಕರೆ ಕಾಣಲಿಲ್ಲ ಯಾವುದ ಹೌದು ಹೌದು ಅಲ್ಲಿ ನೀರ ಬರ್ತಾವ್ರವ ಇಲ್ಲೇ ಹರದ ಏನು ಕಾಶಿ ರಾಮೇಶ್ವರದಾಗ ನೀರ್ ಬರ್ತಾವ ಕಡೆ ಹರ್ಕೊಂಡು ನಮಗ ಭ್ರಾಂತಿ ಬರ್ದದ ಏನತ್ತ ಕಾಶಿಗ ಹೋಗ್ಬೇಕು ಕಾಶಾಗಿ ನೀರ್ ತಂದು ರಾಮೇಶ್ವರಕ್ ಒಯ್ದು ಬಿಡ್ಬೇಕು ರಾಮೇಶ್ವರದ ನೀರ್ ಕಾಶಿಗ ಒಯ್ಬೇಕು ಪುಣ್ಯ ಬರ್ತದ ನಮಗೊಂದು ಭ್ರಾಂತಿ ಅದ ಅದಕ್ಕೆ ಮಹಾತ್ಮರು ಸಿದ್ಧರು ಹೇಳ್ಯಾರ ಏನತ್ತ ಆ ಹೇಸ ಗುಣ ಮನುಷ್ಯನಾಗಿ ಇಟ್ಟುಕೊಂಡ ಕಾಶಿ ರಾಮೇಶ್ವರ ತಿರುಗಿರ ಖಾಲಿ ಐತೆ ಅಂತ ಹೇಳ್ಯಾರ ಅವರು ಹೌದು ಹೌದು ಮನ್ಯಾಗ ಹಡದವ ಅಪ್ಪಗ ಅನ್ನ ಹಾಕುಲ್ದವ್ರು ಕಾಶಿಗೋದ್ರೆ ಕಾಶಿಗೋದ್ರ ಏನು ರಾಮೇಶ್ವರಕ್ ಹೋದ್ರ ಏನು ಪಂಡರ್ಪುರ್ಕ್ ಹೋದ್ರ ಏನು ಸಿರ್ಸಲ್ ಹೋದ್ರೆ ಏನು ಮಾಡುದು ನಡ್ಕೋತು ಏನು ಮಾಡಿದ್ರು ಎಲ್ಲ ಕುಲ್ಲಂ ಕುಲ್ಲಾದ ಕುಲ್ಲಾದ ಅದಕ್ಕೆ ಅಲ್ಲಿ ನೀರ ಬರ್ತಾವ್ರಿ ಅವ ಇಲ್ಲಿ ಹರದ ಹೌದ್ ನಮ್ಮಲ್ಲಿ ಹೇಳದ ಕಾಶಾಗಿ ನೀರ್ ತಂದ್ರೆ ರಾಮೇಶ್ವರಕ್ ಬಿಡ್ಬೇಕತ್ತ ಆದ್ರ ಆ ನೀರ್ ಅಲ್ಲೇ ಇರಂಗಿಲ್ಲ ಹರ್ಕೊಂಡು ಮುಂದ್ ಬರ್ತಾವ ಮನೆಯೊಬ್ಬ ತಂದ್ ಬಿಡ್ಬೇಕಂತ ಹೇಳಿ ಹಾದ್ಯಾಗ ಹೋಗ್ಯಾನವ ಯಾಕತ್ತಂದ್ರ ಹಾದ್ಯಾಗ ಹೋದರು ಮನಸ್ಸುದ್ದ ತರ ಹೋಗಿ ದಡಕ್ ಮುಟ್ಟತೈತಿ ಹೌದ್ ಯಾಕಂದ್ರ ಎಷ್ಟೋ ಮಂದಿ ಯಾತ್ರಾಗಳು ಹೆಂಗ ಮಾಡ್ತಾರ ತಮಗ್ ಗೊತ್ತೈತಿ ಹೌದ್ ಹೌದ್ರಿಪ್ಪ ಅದಕ್ಕೆ ಅಲ್ಲಿ ನೀರ ಬರ್ತಾವ್ರಿ ಅವ ಇಲ್ಲಿ ಹರದ ಅಲ್ಲಿ ತಕ್ಕ ಬರೀ ಕಲ್ಲ ಮಣ್ಣ ಇರುವುದ ಮಣ್ಣ ಇರುವುದ ರೊಕ್ಕದ ಮಾದ ಎದ್ದವ್ರಟ್ಟ ಅಕೃತ್ಯ ಹೋಗುವುದ ಹೌದ್ ಕರೇ ಮನಸ್ಸ ಐತಿ ಕಾಶಿ ಏನದರಿಪ್ಪ ಕರೇ ಮನಸ್ಸ ಐತಿ ಕಾಶಿ ತಿಳಿದು ನೋಡ ನೀ ಸೋಸಿ ಅಂತ ಕರುಣ ರಾಮೇಶ್ವರ ನಿನ್ನೊಳಗಿರುವುದ ನಿನ್ನ ಬಿಟ್ಟ ಕಡೆಕ ಮತ್ತೆ ದೇವರಿರುವುದ ದೇವರಿರುವುದ ಹೌದು ಹೌದು ಹೌದ್ರಿಪ್ಪ ನಿನ್ನೊಳಗ ನೀನು ತಿಳ್ಕೊಂಡಿ ನಿನಗ ಬೇಕಾದ ಗಂಡನ ಮಾಡ್ಕೊಂಡಿ ನಮ್ಮ ಒಳಗ ನಾವು ಗುರುವಿನ ಹುಡುಕಿ ಮೋಕ್ಷವನ್ನ ಇಲ್ಲೇ ಕಾಣಬೇಕಾಗ್ಯದ ಹೌದು ಹೌದು ಹೌದ್ರಿ ಸರ ಅದಕ್ಕೆ ನನ್ನಪ್ಪ ಯೋಗಿನಾದ ಮೋಕ್ಷಿದ್ದ ಅಮೋಘ ಸಿದ್ಧ ಯುಗ ಯುಗಗಳಲ್ಲಿ ಭಕ್ತಿಯನ್ನು ಮಾಡಿ ಯೋಗಿ ಅನ್ಸ್ಕೊಂಡು ಒಂದಾನ ಒಂದು ದಿವಸ ಶಿವ ಪಾರ್ವತಿಯರ ಸೇವೆಯನ್ನು ಮಾಡುವಾಗ ತಾಯಿ ಪಾರ್ವತ ಕೇಳ್ತಾಳ ಅಮೋಘ ಸಿದ್ಧಗ ಏನತ್ತ ಏ ಅಮೋಘ ಸಿದ್ಧ ನಮ್ಮ ಇಬ್ಬರ ಮೇಲೆ ನಿನ್ನ ಪ್ರೀತಿ ಯಾರ ಮೇಲೆ ಹೆಚ್ಚದಪ್ಪ ಅಂತ ಕೇಳಿದ್ರು ಹೌದು ಅವಾಗ ಅಂಶದ ಮುತ್ತ ಹೇಳ್ತಾನ ಏನಂತ ಹೇಳ್ತಾನ್ರಿ ಸರ್ ಯವ್ವ ನಂದು ತಾಯಿ ತಂದೆ ಮೇಲೆ ಪ್ರೀತಿ ಹೆಚ್ಚದ ಅಂತ ಹೇಳಿದ್ರು ಟೀಕದ್ರಿಪ್ಪ ಮಾತಾ ಆದ್ರೆ ಇಟ್ಟು ಕೇಳಿ ನನ್ನ ನಾವು ಸುಮ್ಮಿರ್ಲಿಲ್ಲ ಏನ್ ಮಾಡ್ತಾಳ್ರಿಪ್ಪ ತಾಯಿ ನಮ್ಮ ಇಬ್ಬರು ಒಳಗೆ ಯಾರ ಮೇಲೆ ನಿನ್ನ ಪ್ರೀತಿ ಹೆಚ್ಚದ ಅಂತ ಹೇಳಿ ಹೊರಗೆ ಹಚ್ಚಿದ್ರು ಹೌದ್ ಹೌದ್ ಹೌದು ಅವಾಗ ಅಂಶದ ಮುತ್ತ ಹೇಳ್ತಾನ ಏನತ್ರಿಪ್ಪ ಯವ್ವ ಓ ಹರ ಮುನಿದರೆ ಗುರು ಕಾಯುವನು ಗುರು ಮುನಿದರೆ ಕಾಯುವರು ಯಾರು ತಂದೆ ಮೇಲೆ ನನ್ನ ಪ್ರೀತಿ ಹಚ್ಚದ ಅಂತ ಹೇಳ್ಬಿಟ್ಟ ಹೌದು 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 ಎಷ್ಟು ಮಾತು ಕೇಳಿ ತಾಯಿ ಪಾರ್ವತಿಗೆ ತಳಮಳ ಚಾಲುವಾಯ್ತು ಏನ್ ಮಾಡ್ತಾಳ ತಾಯಿ ಇಷ್ಟೆಲ್ಲ ಇವನ ಲಾಲನ ಪಾಲನ ಮಾಡಿ ಮುದ್ದಾಡಿ ಎತ್ಕೊಂಡು ಅಪ್ಪಗೊಂದು ಜೋಪಾನ ಮಾಡಿ ಕರೆ ಅಪ್ಪ ಅತ್ತ ನೀವ ಅಪ್ಪ ಅತ್ತ ಇವನಿ ಹೊರಿ ಹಚ್ಚಿ ನೋಡ್ಬೇಕಂದ್ಳು ಗಪ್ಪಿರುದು ಬೇಡ ಅಂದ್ಳು ಗಪ್ಪಿರುದು ಬೇಡ ಅಂತ ಹೇಳಿ ಹೊರಿ ಹಚ್ಚಕ್ ಕೂತಳು ಏನ್ ಮಾಡ್ತಾಳ ಅವಾಗ ತಾಯಿ ಪಾರ್ವತಿ ಅಂಶದ್ ಕೇಳ್ತಾಳ ಏನತ್ತ ಅಮೋಘ ಸಿದ್ಧ ಎಷ್ಟು ದಿನ ನೀ ಮಾಡಿದ ಸೇವಾ ಏನಾಗಿಲ್ಲ ನನ್ನ ಮನಸ್ಸಿಗೆ ನೆಮ್ಮದಿ ಆಗಿಲ್ಲ ತೃಪ್ತಿ ಆಗಿಲ್ಲ ಆನಂದ ಅನ್ಸಿಲ್ಲಪ್ಪ ನಾಳೆ ನಸ್ಕಿನ ಪೂಜೆ ಎಂತಾದಾಗಬೇಕು ಅಮೋಘ ಸಿದ್ಧ ಎಂತಾದ ಮಾಡ್ಬೇಕಂತ ಹೇಳ್ತಾಳ ತಾಯಿ ಹುಳ ಮುಟ್ಲಾರ್ದ ಹೂವ ಕಪ್ಪಿ ಕಲ್ಕ
ಸೀತಾಳ ತಂದು ನಾಳೆ ಲಸಿಕೆನ ಪೂಜೆ ಮಾಡ್ಬೇಕಂತೇಳಿ ಅಂಶದ ಕಂಡೀಷನ್ ಹಾಕಳು. ಹೌದು ಹೌದು ಅಂಶದ ಮತ್ತೆ ಹೇಳ್ತಾನ ಏನತ್ತ ಯವ್ವ ಗುರುವಿನ ಆಶೀರ್ವಾದ ತಂದೆ ಆಶೀರ್ವಾದ ತಾಯಿ ಆಶೀರ್ವಾದ ನನ್ನ ಮೇಲೆ ಇತ್ತಂದ್ರ ನೀ ಎಂತ ಸೇವೆ ಹೇಳ್ತಿ ಹೇಳು ನಾನು ಮಾಡ್ಲಾಕ ತಯಾರದ ನೀ ಅಂತ ಹೇಳಿದ. ಹೌದು ಅವಾಗ ತಾಯಿ ಪಾರ್ವತಿ ಹೇಳ್ತಾಳ ಏನ್ ಹೇಳ್ತಾಳ್ರಿಪ್ಪ ಅಮೋಘ ಸೀತಾ ಬರೇ ಹುಳ ಮುಟ್ಲಾರು ಕಪ್ಪಿ ಕಲ್ಗ ಸೀತಾ ತರ್ತನಂದ್ರ ಹಂಗಾಗಿಲ್ಲ ನಂದು ಕಂಡೀಷನ್ ಅದ ಒಂದ್ ಏನ್ ಮಾಡ್ತಾಳ ತಾಯಿ ಕಂಡೀಷನ್ ಅಂಶದಗ ಕಂಡೀಷನ್ ಹಾಕ್ತಾಳ ಏನತ್ತ ದಾರಿ ಹೇಳದ ಹೊಂಟಲ್ರ ಅಮೋಘ ಸೀತಾ ದಾರಿ ಒಳಗ ಎಂತ ವಿಘ್ನ ಬಂದ್ರು ಕೂಡ ಹೆಜ್ಜೆ ಕಿತ್ತ ಸೈಡ್ ಇಡಂಗಿಲ್ಲ ಅಂತೇಳಿ ಮಾತ್ ಹೇಳಿದ್ಲು. ಹೌದು 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 ಅವಾಗ ತಾಯಿಗೆ ಅಂಶದ ಮುತ್ತ ಹೇಳ್ತಾನ ಏನತ್ತ ಯವ್ವ ಅಲ್ಲಿ ಹೇಳಿದ ಪ್ರಕಾರ ಹೋಗಿ ಹುಳ ಮುಟ್ಲಾರ್ದು ಹೋಗಿ ಕಪ್ಪ ಕಲ್ಗ ಸೀತಾ ತರ್ತನ ತೇಳಿ ಅಂಶಿದ್ದ ಅಮೋಘ ಸಿದ್ಧ ಸೀತಾಳ ಬಿಂದಿಗೆ ಹೂವಿನ ಜಲ್ಲೆಯನ್ನು ಹಿಡ್ಕೊಂಡು ನಡೆದ. ಹೌದು ಅವಾಗ ಪಾರ್ವತ ದೇವಿ ವಿಚಾರ ಮಾಡಿದ್ಲು ಏನತ್ರಿಪ್ಪ ಏನಾರ ಮಾಡಿ ಅಮೋಘ ಸಿದ್ಧನ ಸೇವಕ ವಿಘ್ನ ತರಬೇಕು ಇವನು ಭಕ್ತಿಯನ್ನು ಕೆಡಿಸ್ಬೇಕಂತೇಳಿ ಕೂತಿದ್ಳು. ಹೌದು ಹೌದು ಅವಾಗ ಪಾರ್ವತ ದೇವಿ ಅಮೋಘ ಸಿದ್ಧ ಹೋಗು ದಾರಿ ಒಳಗ ಏನ್ ಮಾಡ್ತಾಳ್ರಿಪ್ಪ ವಾಯು ದೇವನ ಕಳಿಸಿ ಗಿಡ ಮರ ಕಲ್ಲುಗಳನ್ನ ಕೆಡ್ತಾಳ ಐರಾವತ್ ಭೈರಾವತನ ಕಳಿಸ್ತಾಳ ಸುಂದರ ಹೆಣ್ಣು ಮಗಳ ಬಾಳಕಾವತ್ತಿನ ಕಳಿಸ್ತಾಳು ವಿಘ್ನ ಒಡ್ಡು ಸಲುವಾಗಿ ವಿಘ್ನ ಒಡ್ಡು ಸಂಬಂಧ ತಾಯಿ ಬಾಳಕಾವತಿ ಬಾಳಕಾವತಿ ಸುಂದರ ಹೆಣ್ಣು ಮಗಳ ನಾಚ ಮಾಡ್ಕೋತ ವಯ್ಯಾರ ಮಾಡ್ಕೋತ ಅಮಸ್ಸಿದ್ದನ ಮುಂದೆ ಬಂದು ನಿಲ್ಲುತ್ತಾಳ ಅಮಸ್ಸಿದ್ದನ ಮುಂದೆ ಬಂದು ನಿಂತ ಅಮಸ್ಸಿದ್ದಿಗೆ ಹೇಳ್ತಾಳ ಏನತ್ತ ನಂದು ನಿನ್ನ ಮ್ಯಾಲ ಮನಸ್ಸಾಗ್ಯದ ನಿನ್ನ ಲಗ್ನ ಆಗುವ ಆಸೆ ಆಗ್ಯದ ನೀ ನನ್ನ ಮದುವೆ ಮಾಡ್ಕೊಂಡ್ರ ದಾರಿ ಬಿಡ್ತನಂತೇಳಿ ಅಡ್ಡಗಟ್ಟಿದ್ರು. ಏನೋ ಬಾಳಕಾವತಿ ಹೌದು ಅವಾಗ ಬಾಳಕಾವತಿ ಅಡ್ಡಗಟ್ಟಿದಾಗ ಅಂಶದ ಮುತ್ತ ಹೇಳ್ತಾನ ಏನತ್ರಿಪ್ಪ ನೋಡು ನಂದು ಇನ್ನೂ ಗುರು ಸೇವ ಮಾಡೋದು ಬಾಳದ ಹೌದು ನನಗೆ ಮದುವೆ ಆಗ್ಲಾಕ ಸಮಯ ಇಲ್ಲ ಸರಿ ದಾರಿ ಬಿಡತ್ತಂದ. ಹೌದು ಹೌದು ಹೌದ್ರಿಪ್ಪ ಅವಾಗ ಇಟ್ಟು ಮಾತು ಕೇಳು ಬಾಳಕಾವತಿ ದಾರಿ ಬಿಡ್ಲಿಲ್ಲ ಮದುವೆ ಮಾಡ್ಕೋತನಂತೇಳಿ ಮಾತು ಕೊಟ್ರೇನೆ ದಾರಿ ಬಿಡುದು ಅಂತೇಳಿ ಕಂಡೀಷನ್ ಮಾಡಿದ್ರು. ಮುಂದೆ ಏನಾಕದ್ರಿ ಸರ ಅಂಶದ ಮುತ್ತೆ ಅವಾಗ ಹೇಳ್ತಾನ ಏನತ್ತ ನೀ ಜಾರ್ಕರ್ತ ನನ್ನ ಮದುವೆ ಆಗ್ಬೇಕಾದ್ರ ಏನ್ ಮಾಡ್ಬೇಕು ಮತ್ತೆ ಲೋಕಕ್ಕೆ ನಡಾಟ್ಟಿ ನಾಗರಾಯ ಗೌಡನ ಮಗಳ ಪದ್ಮಾವತಿ ಆಗಿ ಹುಟ್ಟಿ ಬಾ ನಿಮ್ಮ ಮನೆಗೆ ಬರ್ತನು ನನ್ನ ಗುರ್ತು ಹಿಡಿದ್ರ ನನಗ ನಿನಗ ಲಗ್ನ ವಚನ ಭ್ರಷ್ಟ ಆದ್ರ ಬೆತ್ತದ ಜೋಡಿ ಲಗ್ನ ತೇಳ್ಬಿಟ್ಟ. ಹೌದು 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 ಎಟ್ಟ ಮಾತು ಕೇಳಿ ತಾಯಿ ಬಾಳಕಾವತಿ ದಾರಿ ಬಿಟ್ಟದ್ಲು. ಹೌದು ಅಮೋಘ ಮುತ್ತ ಮುಂದೆ ಸಪ್ತ ದೀಪಗಳನ್ನು ದಾಟಿ ಸಕ್ಕರಿ ಲೋಕಕ್ಕೆ ಹೋಗಿ ಹೋಗಿ ಹುಳ ಮುಟ್ಲಾರದ ಹೂವ ಕಪ್ಪೆ ಕಲಕದ ಸೀತಾಳ ತಂದು ಸೇವಾ ಮಾಡಿ ಶಿವ ಪಾರ್ವತಿಯರ ಪರೀಕ್ಷೆದೊಳಗ ಪಾಸ್ ಆಗಿ ನನ್ನ ಅಪ್ಪಗತಾರ ಏನತ್ತ ಶಿವ ಪಾರ್ವತಿಯರು ಹೌದು ಅಮೋಘ ಸಿದ್ಧ ಕಲಿ ಕಟ್ಟಿ ಏರಿಯದ ಧರ್ಮ ನ್ಯಾಯ ಸುಳ್ಳಾಗ್ಲಕತ್ತದ ಮರ್ತ್ಯ ಲೋಕಕ್ಕೆ ಮಾನವ ಉದ್ಧಾರಕ್ಕಾಗಿ ನೀನು ಹೋಗಬೇಕಪ್ಪ ಅಂದ ಕಾಲಕ್ಕೆ ಮರ್ತ್ಯ ಲೋಕದಾಗ ದೊಡ್ಡ ನಂಬರ್ ಮಂದಿ ಬಹಳ ಆಗ್ಯದ ಯಪ್ಪ ಮಾನವ ಉದ್ಧಾರಕ್ಕೆ ನೀನು ಹೋಗಬೇಕು ಅಂದ ಕಾಲಕ್ಕೆ ಏನಾಕದ್ರಿಪ್ಪ ಅಂಶದ ಮುತ್ತೆ ಹೇಳ್ತಾನ ಏನತ್ತ ಯಪ್ಪ ಸರ್ವ ಸಾಹಿತ್ಯವನ್ನು ನನಗೆ ಕೊಟ್ಟ ನನ್ನ ಬೆನ್ನಿಂದ ನೀ ಇರ್ತನಂದ್ರ ನಾ ಹೋಗಲಕ್ಕ ಈಗಿನ ಯುಗ ತಯಾರದನಿ ಅಂತ ಹೇಳಿದ. ಏನೇನು ಸಾಹಿತ್ಯ ಕೊಡ್ತಾರ ಏನೇನು ಸಾಹಿತ್ಯ ತರ್ತಾನ್ರಿಪ್ಪ ಮೋಕ್ಷದ ಹೋಮದ ಕಮಲಿ ನೇಮದ ಬೆತ್ತ ಮಳೆ ಕೀಲ ಬೆಳೆ ಕೀಲ ಬಡವಾಗ ಭಾಗ್ಯ ಬಂಜಿಗೆ ಮಕ್ಕಳು ಸಾಲ ಸತ್ಗೆ ಮೇಲ್ ಕಲ್ಸ ಕಂಚಿನ ಕಾಯ್ತಾಳ ಮುತ್ತಿನ ಪಲ್ಲಕ್ಕೆ ನಂದಾದಿವಿಗೆ ನಂದಿ ಕೋಲ ಸಿರಗ ತಲೆ ಸೇಬಿರ್ದ ಮತ್ರಿಪ್ಪ ಒಟ್ಟಿ ಒಳಗೆ ನಗಾರಿ ನೋವು ಬೆತ್ತ ಮುಂದೆ ನಂದಿ ಹಿಂದೆ ತಂದಿ ಬಯಲು ಭೂತಾಳಿಸಿದ್ದನ ಸಂಗಾಟ ತಗೊಂಡು. ಹೌದು ನನ್ನಪ್ಪ ಕೈಲಾಸವನ್ನ ಬಿಟ್ಟು ಎಲ್ಲನ್ನ ಎಲ್ಲೆಲ್ಲ ಸಂಚಾರ ಮಾಡ್ಕೊತ ಬರ್ತಾನ್ರಿಪ್ಪ ಮಂದಲಗಿರಿ ಪರ್ವತ ದ್ರೋಣಗಿರಿ ಪರ್ವತ ಹಸ್ತಿನಪುರ ಇಟ್ಟಂಗಿ ಹಳ್ಳ ಮೂಲಪ್ಪಿಟ್ಟ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದ. ಹೌದು ಹೌದು ಮುಮ್ಮೆಟ್ಟ ಗುಡ್ಡಕ್ಕೆ ಬಂದ ಕಲ್ಲ ಗದ್ದಿಗೆ ಮಾಡಿದ ಮುಳ್ಳು ಹಾಸಿಗೆ ಮಾಡಿ ಹಗ್ಗ ಕೋಲಗಳಿಂದ ಡೆರೆ ಹೊಡೆದ. ಹೌದು ಯೋಗಿನ ಅಮೋಘ ಮುಂದೆ ಮೂರು ಮಂದಿ ಪುಣ್ಯದ ಮಕ್ಕಳು. ಪುಣ್ಯದ ಮಕ್ಕಳು ಅಂದ್ರೆ ಯಾರಿಪ್ಪ ಸಾಕಿರ್ತಕ್ಕಂತ ಮಕ್ಕಳು ಯಾರ್ಯಾರಪ್ಪ ಅವರು ಮಾಯಾದ ಮಗ ಮಾಧುಲಿಂಗ ತೇರ್ವಾಡ ಮಂಗರಾಯ ಕರಣಿ ಮಲಕಾರಿ ಸಿದ್ಧ ಇನ್ನ ನಾಲ್ಕು ಮಂದಿ ವರ್ವಿನ ಮಕ್ಕಳು ಹುಟ್ಟಿದ್ರು ಯಾರಿಪ್ಪ ಅವರು ಅವತಾರ ಅವತ ಸಿದ್ಧ ದೇವೇಂದ್ರ ಬಿಳಿಯಾನ ಸಿದ್ಧ ಆಚಾರ್ಯಗೌಡ ಸೋಮನ ಮುತ್ತ ಕಡಿವುಟ್ಟ ಜ್ಯೋತಿ ಕಣ್ಣ ಮುತ್ತ ಇವ್ರೊಳಗ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಿದ್ಲು ರೇಬಿಕಾ ದೇವಿ. ಹೌದು 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 ಚಿಕ್ಕೋಡಿ ಭಾಗದೊಳಗ ಆಕೆಗೆ ಜನ್ನವ ತಳಿ ಕರೀತಾರ. ಹೌದು ಮುಂದಿನ ಸಂದಿಗೆ ನಾಲ್ಕು ಮಂದಿ ಧರ್ಮರು ಹುಟ್ಟಿದೆ ಇಪ್ಪತ್ತು ಒಂದು ಮಂದಿ ಧರ್ಮರು ಹುಟ್ಟಿ ಬಂದು ಸಿದ್ಧಾರ್ಥಕೆಯನ್ನ ಯಾವ ಪ್ರಕಾರ ಮಾಡ್ತಾರ ಸತ್ಯ ಸಿದ್ಧರ ಸಿದ್ಧಾರ್ಥಕ್ಕೆ ಹೆಂಗ ಬೆಳಕಿಗೆ ಬಂದದ ಅನ್ನೋದನ್ನು ಮುಂದಿನ ಸಂದಿಗೆ ಪ್ರತಿಪಾದನೆ ಮಾಡೋಣ ಎಲ್ಲ. ಹೌದು ಹೌದ್ರಿಪ್ಪ ಅದಕ್ಕ ಈಗ ನಮ್ ಸರಸೋಡಿ ಕೆಲವಂತ ಕಡೆ ಹೋಗುನು ಅಯ್ಯ ಅವ್ರ ಕಡೆ ಹೋಗುದಿಲ್ಲ ಅವ್ರ ವಿಷಯದ ಕಡೆ ಹೋಗುದದ ಅವ್ರ ಕಡೆ ಆದ್ರೆ ಅವ್ರು ತಡದಾರೆ ಅದಕ್ಕ ನಮ್ಮ ಕಲಿಮೇಶ್ ಮಾಸ್ತರ ಅಂದ್ರೆ ಅವರು ಏನತ್ರಿಪ್ಪ ಹಾಲು ಸಿರುಗುಡ ಹನುಮಂತ ಮಾಸ್ತರ. ಓ ನಾವು ಬಹಳ ವರ್ಷ ಆಗ್ತಿದ್ರ ನಿಮ್ಮ ಹಳ್ಳಿ ಜೋಡಿ ಹಾಡೆವು
ಹೊಂಟ್ಯಾರು. ನಾವ್ ಈ ಕಡೆ ಚೌಡ್ಕಿ ಮಾಡಾಕತ್ತೈತಿ ಚೌಡ್ಕಿ. ನೋಡು 25 ವರ್ಷ ಆತ ನಾನು ಡಾಲಿ ಕಾರ್ಯಕ್ರಮದೊಳಗ. ಹೌದು, ನಿಮ್ಮಲ್ಲಿ ಮೂಲ ಹಾಡವರು ಸೊನ್ಯಾಳ ಹನುಮಂತ ಗೌಡರು, ಕುಲಕರ್ಣಿ ಅವರು, ಇಂಗ್ಲೇಶ್ವರ್ ಸಿರ್ಸೈಲ್ ಕಾಕ, ಸೊನ್ಯಾಳ ಜಕ್ಕವ್ವ ಇವ್ರ ಜೋಡಿ ಹಾಡ್ಯಾವಂದ್ರೆ ಅವ್ರು ನಿಮ್ ಅಕ್ಕ ನಿಮ್ ಕಾಕ ನಿಮ್ ಅಪ್ಪ ಅಣ್ಣಂದ್ರ ಆಗ್ತತೆ. ಅನ್ನದ್ರಿಗೆ ಸೋಮ್ಯಂಗ್ ಕಾಕ ನಾವ್ ಹಾಡಿದವ್ರ ಅರ್ಧ ಮಂದಿ ಹೋಗ್ಯಾರ ಈಗ ನಮ್ ಜೋಡಿ ಹಾಡಿದವ್ರಿ. ಕಲಿಮೇಶ್ ಮಾಸ್ತರ ನೀ ಆಯಿ ಅಜ್ಜನ್ ಜೋಡಿ ಮುತ್ತನ್ ಜೋಡಿ ಬೇಡ, ನೀ ಎಷ್ಟು ಶಾನೆ ಅದೇ ಅಂತ ನನಗೆ ಗೊತ್ತೈತಿ. ಹೌದು ಹೌದು, ಹೇಳೋ ಮಾತ ಏನತ್ರಿಪ್ಪ? ನಾಲ್ಕು ಶಾಸ್ತ್ರತ. ಹಾ 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 ಹಾ, ಮೊದಲ ಮಾತಾಡ್ತಾಗ ತಲೆಯಾಗಿ ವಿಚಾರ ಇಟ್ಟು ತಲೆಯಾಗ ಪುಚ್ಚ ಎಲ್ಲ ಬೆಳಗಾದು. ನಿನ್ನ ನಮ್ಮ ಜೋಡ ಸೂತ್ರ ಮಾಡ್ಕೊಂಡು ಹೋಗ್ರಿ. ತಲೆಯತ್ರೋ ಬೊಂಗಾವಲಿ ಐತ್ರೋ? ಯಾಕಂದ್ರೆ ಅವ್ ನೋಡ್ರಿ ತಮ್ಮ ಊರಾಗ ನೋಡ್ರಿ. ಇನ್ನೊಂದು ನಿನಗೆ ಒಳ್ಳೆ ಸಂದೇಶ ಹೇಳ್ತನ್ನ. ಏನ್ರಿಪ್ಪ? ಜಗತ್ತಿನೊಳಗ ಅರಟ್ಯಾಳ ಅಂತಕ್ಕಂತ ಕೀರ್ತಿ ಜಗತ್ತಿನೊಳಗೆ ಸುತ್ತಿ ಸಾರ್ತದ. ಇವ ಹೇಳ್ತಾನು ಏನತ್ರಿಪ್ಪ, ನಮ್ಮ ಊರಾಗ ಕುಡುಕರು ಕೂಡ ನಮ್ ಜಾತ್ರೆನ ಹಾಳು ಮಾಡ್ತಾರು, ನಮ್ಮ ಊರ ಹಾಳು ಮಾಡ್ಯಾರು. ನೋಡ್ರಿ ಇವ್ ಶಾನೆ ಅನ್ಬೇಕು ಹುಚ್ಚ ಅನ್ಬೇಕು. ಜಗತ್ತಿನೊಳಗ ನನ್ನಿಂದ ನನ್ನ ಊರು ಸುಧಾರಿಸಿನ ಅಂತ ಹೇಳಿ ನಿನಗೆ ಹೌದಂತನ್ನ. ಹೌದು ಹೌದು ಕಲಿಮೇಶ್ ಮಾಸ್ತರ, ಜಗತ್ತಿನೊಳಗ ನಾಡಾಗ ಸಾಹಿತ್ಯ ಬರ್ತಿ ಸಾವಿರಾರು ಮೇಲಿನ ಸರ್ದಾರ್ ಅನ್ಸ್ಕೊಂಡಿ ನನ್ನ ಊರು ಸುಧಾರಿಸಿನ ಅಂತ ಕೈ ಹತ್ತು ನಿನಗೆ ಹೌದು ಕಲಿಮೇಶ್ ಮಾಸ್ತರ್ ಅತ್ತನು. ಇವ್ರು ಹೇಳ್ತಾನ ನಮ್ಮ ಊರಾಗ ಎಲ್ಲರೂ ಕೂಡಿ ದಾಬಾದ ಮುಂದೆ ಇರ್ತಾರತ್ತ ಅಂದ್ರೆ ನಿನ್ನ ಅಂತವ್ರು ಮಾತು ಕೇಳಿ ಆಗಿರ್ಬೇಕತ್ತನ್ನ. ಯಾಕ ಇವತ್ತು ನಿನಗೆ ಒಂದು ಓಪನ್ ಚಾಲೆಂಜ್ ಮಾಡ್ತನು. ಏನದು? ನಮ್ಮ ಅಯ್ಯ ಜೋಡಿ ಆಡೋದು ಬೇಡ, ನಮ್ಮ ಅಪ್ಪನ ಜೋಡಿ ಆಡೋದು ಬೇಡ, ನಮ್ಮ ಮುತ್ತಿನ ಜೋಡಿ ಬೇಡ. ನಿಮ್ದೇ ಕುಬೇ ಇತ್ತಂದ್ರ ಹಾಸ್ತರು ಕೂಡ ಹಣಮತ್ತ ಮಾತ್ರ ಈ ಸಸಾಲೆಟ ಒಗದು ಹೋಗು ಒಗದು ಹೋಗಿ. ಹೌದು ಕಲಿಮೇಶ್ ಮಾಸ್ತರ ಅತ್ತನು ಸುಮ್ಮನೆ ಹಿಂದಕ್ಕಿಂತ ತೆಗೆದು ಹಿತ್ಲಾಗ ಹತ್ತಿರತ್ತ. ಹೌದು ಹೌದು, ನನ್ನ ತಪ್ಪಿ ಸಿದ್ದಲ್ಲಿ ಗೌಡ ಗರುಡ ಪಕ್ಷಿ ಗೌಡರ ಬಲಕ್ಕು ಎಂದು ಅಂಜಿಲ್ಲ ನಿಮ್ಮಂತ ಹಾವಿನ ಕುಲಕ್ಕು. ಹೌದು ಹೌದು, ಉದ್ಯೋಗ ಬರ್ಲಿ ಬರ್ಲಿ. ಯಾಕ ಈ ಮಾತು ನಿನಗೆ ಯಾಕೆ ಕೇಳ್ತಾನ ಅಂತಂದ್ರ ಯಾಕ್ರಿಪ್ಪ ನಿನಗ ಆರು ಶಾಸ್ತ್ರ ಅದಾವು ತಲೆಯಾಗಿಟ್ಟುವ. ನಾಲ್ಕ ಶಾಸ್ತ್ರ ಅಂದ್ರೆ ಅವರು ಹಂಗಾರೆ ಮತ್ತೆ ಅರ್ಧುಟ್ ಓದ್ಕೊಂಡಿರ್ತಾವ, ಸುಮ್ಮನೆ ಆಯಿನ ಬಿಟ್ಟಿಲ್ಲ ಅಜ್ಜನ ಬಿಟ್ಟಿಲ್ಲ ಮುತ್ತನ ಬಿಟ್ಟಿಲ್ಲ ಇದನ್ನೇ ಕಲ್ತಾವು. ಮತ್ತೆ ಹೇಳ್ತಾರ ಯೂಟ್ಯೂಬ್ ದಾಗ ಹವಾ, ಯೂಟ್ಯೂಬ್ ದಾಗ ನಮ್ಮ ಟುಬ್ಬ ನಾವು ಚಪ್ಸ್ಕೊಂಡ್ರೆ ಹವಾ ಆಗಂಗಿಲ್ಲ. ಹೌದು ಹೌದು, ನಾಲ್ಕು ಮಂದಿ ಕುಂತವ್ರ ತಲೆ ಹಾಕಿರಂದ್ರ ತಾನೇ ಹವಾ ಆಗ್ತದ. ಹೌದು ಹೌದು, ನಿನಗ ಮೊದಲ ನಾಲ್ಕು ವೇದ ಅನ್ನೋದು ಕಲ್ಕೊ, ಆರು ಶಾಸ್ತ್ರ ಅನ್ನೋದು ಕಲ್ಕೊ, 18 ಪುರಾಣ ಅನ್ನೋದು ಕಲ್ಕೊ, 21 ಉಪನಿಷತ್ತು ಕಲ್ಕೊ, ಮೊದಲು ಇವತ್ತು ಹೆಸರು ಕಲ್ಕೊ. ಹೌದು ಹೌದು ಹೌದು, ಆಮೇಲೆ ಇವತ್ತು ಓದಕ್ಕೆ ಸುರಳಿತವಾಗಿ ಬಹಳ ಚಂದ ಮಾತಾಡ್ರಿ. ದೈವ ಎಲ್ಲ ಕೇಳ್ತೀನಿ ನಾನು. ಹೌದು ನಿನಗ ಮದುವೆ ಮಾಡ್ಪಟ್ಟಿ ನಿನ್ ಹುಡ್ನ ಮದುವೆ ನಿನಗ ಮದುವೆ ಆದ ಪೆಟ್ಟಿಗೆ. ಹೌದು ನಿನ್ನ ಮಗ ಮದುವೆಗೆ ಬರ್ತಾನ ಹಂಗ ಸಾಧ್ಯ ಅದಾರಿಪ್ಪ? ಎಷ್ಟ್ ಚಂದ ಮಾತಾಡಿ ನೋಡ್ರಿ ಅವರು. ಹನುಮಂತ ಮಾಸ್ತರ ಶುದ್ಧಾಟ್ಕೆ ವಿಷಯ ಹಿಡ್ದ. ಹೌದು ಶುದ್ಧರ್ದು ಏನು ಬೆಳೆಸಿದ ಪಾಣಿ? ಮೊದಲ ಕಲಿಮೇಶ್ ಮಾಸ್ತರ ಅಂಗಡಿಗೆ ಹೋಗಿ ಕಾಲ ತತ್ತಂದ್ರ ಮೊದಲು ಸ್ವಚ್ಛ ಮಾಡ್ಕೋಬೇಕಾಯ್ತರು ಕೇರಿ ಹಸನಂಗೆ. ಮೊದಲು ಕೇರಿ ಸ್ವಚ್ಛ ಮಾಡ್ಕೊಂಡು ಆಮೇಲೆ ಗಿರ್ನಿಗೆ ಹೋದ್ ಬಿಸ್ಕೊಂಡು ಬಂದು ನಮ್ಮ ಅವ್ದಾರಿ ಕೇಳು ಏನ್ರಿಪ್ಪ ಅದು. ಅದನ್ನ ಮತ್ತೆ ಚಾಣಿಸ್ಕೊಂಡು ಅದಕ್ಕೆ ನೀರು ಜಿಗಟ್ ಹಾಕೊಂಡು ಐಂತ ನಾದಿ ನಾದಿ ಐಂತ ರೊಟ್ಟಿ ತಯಾರಾಗ್ತಾವ ಕಲಿಮೇಶ್ ಮಾಸ್ತರ. ಹೌದು ಹೌದು, ಬರೇ ಸಿದ್ಧರ ವಿಷಯ ಹಿಡಿದ ಮುಗಿಯಂಗಿಲ್ಲ. ಹೇಳ್ತಾನ ಅವನ ಮುತ್ತಪ್ಪನ ಹಾಲು ಬಿದ್ದ ಅವೆಲ್ಲ ಹೇಳ್ತಾನ ಯಾರು ಬೆಟ್ರಿಪ್ಪ ಯಾರು ಬೆಳೆದ್ರಿಪ್ಪ. ಒಮ್ಮೆ ಹೊಲ ಬೆಳೆಯಕ್ ಬರಂಗಿಲ್ಲ, ಸಾಲ ಮಾಡಿ ಕೊಟ್ಟ ಮೇಲತ್ತ ಮೊದಲು ನೆಟ್ಟಗಂಗೆ ಸಾಲ ಬಿಟ್ಕೋಬೇಕು, ಮಡಿ ಕಟ್ಕೋಬೇಕು, ಆಮೇಲೆ ಬಿತ್ತ ಕತ್ತಿ ಮೇಲತ್ತ ವರ್ಷ ದೀಡು ವರ್ಷ ಬಿಟ್ಟು ಬೆಳಿ ಬರ್ತೈತಿ. ಬಿತ್ತಿದ ಬೆಳಿ ಒಟ್ಟ ಹುಷಿ ಹೋಗಬಾರ್ದು. ಅದಕ್ಕೆ ಇವತ್ತು ನಾ ಏನ್ ಹೇಳಿನಿ, ಸಿದ್ಧರು ಸಿದ್ಧಾಟ್ಕೆ ಮಾತಾಡ್ರಿ, ಮಾತು ಮಾತಾಡಿದ ಮಾತು ಒಟ್ಟೆ ಘಾತ ಆಗಿರಬಾರ್ದು. ಹೌದು 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 ಹೌದು, ಯಾಕೆ ಬರೇ ಒಂದು ಮಾತು ಏನ್ ಮಾಡ್ತದ ಏನ್ ಮಾಡ್ತದ್ರಿಪ್ಪ ಮಾತ? ಅದಕ್ಕೆ ಕೇಳ್ಯಾರು ಜ್ಞಾನಿಗಳು ಏನೆಲ್ಲ ಮಾಡ್ಯಾತಿ ಮಾತ, ಮಾತಿಗೆ ಜಗವೆಲ್ಲ ಹೋಗ್ಯಾತಿ ಸೋತ ಸೋತ ಹುಚ್ಚರಣ ಎಚ್ಚಾರ ಮಾಡ್ಯಾತಿ ಮಾತ, ಶಾಣ್ಯರಿಗೆ ಹುಚ್ಚ ಹಿಡಿಸ್ಯಾತಿ ಮಾತ. ಹೌದು ಹೌದು, ಬಲ್ಲವರ ಬಾಯಾಗ ಬೆಲ್ಲದ ಮಾತ, ಅಲ್ಲವರ ಬಾಯಾಗ ಗೆಲ್ಲದ ಮಾತ. ಮಾತ ಮಾತ ಮತ್ತೇನು ಮಾಡ್ತದ? ಹೂವಿ ನಂಗ ಅರಳೇತಿ ಮಾತ, ಮುಳ್ಳಿ ನಂಗ ಚುಚ್ಚೇತಿ ಮಾತ. ಸೈಡ ಸೈಡರೆ ಚುಚ್ಚಲಿ ಎಲ್ಲರ ಚುಚ್ಚಲಿ ಮುಳ್ಳು ಚುಚ್ಚುದೇ ಅದು. ಹೌದು ಹೌದು ಹೌದು, ಸೈಡ್ ಅಟ್ಟ ಅವ್ರ ಕಡೆ ಹಾಕತ್ತೀನಿ ಯಾಕಡೆ ಇರ್ತೈತೆ ಅಕ್ಕಡೆ ಚುಚ್ಚುದೇ ಅದು.
ಎಲ್ಲಿ ಚೂಸ್ತೈತೆ ಅಲ್ಲಿ ನುಸುದೆ. ರಾಜನ ಅಧಿಕಾರ ಕೆಲ್ಸತಿ ಮಾತ, ತುರ್ಕಾಗ ಅಧಿಕಾರ ಕೊಟ್ಟೈತಿ ಮಾತ. ಹೌದು ಹೌದು, ಊರಿಗೆ ಉರಿಯ ಹಚ್ಚತಿ ಮಾತ, ನೀರಿಗೆ ಎತ್ತಾಕ ಕಚ್ಚತಿ ಮಾತ. ಹೌದು ಹೌದು ಹೌದ್ರಿಪ್ಪ, ಏನೆಲ್ಲ ಮಾಡೈತಿ ಮಾತ, ಮಾತಿಗೆ ಜಗವೆಲ್ಲ ಹೋಗೈತಿ. ಸೋತ ಸೋತ ಸೋತ, ಅದಕ್ಕ ನಮ್ಮ ಮಾತ ಇವತ್ತು ಹಾಲು ಸಿರುಗುರು ಹನುಮಂತ ಮಾಸ್ತರ್ ಇಲ್ಲಿ ಮಾತಾಡ್ಯಾನಪ್ಪ ಅಂದ್ರ, ಹೌದು ಹಾಲು ಸಿರುಗುರು ಹುಡುಗ ಬಂದ ಹಿಂಗ ಮಾತಾಡಿದ್ಪ ಅಂತ ಅಂದ್ರ ನನ್ನ ಊರ ಹೆಸರು ಬತ್ತ, ನನ್ನ ಹೆಸರು ಬತ್. ಹೌದು ಹೌದು ಹೌದು, ಈ ಸಸಾಲಟ್ಟಿ ಊರ ಅಂತಂದ್ರ ಸಮೃದ್ಧಿಯ ತವರೂರು ಐತಿ. ಇದು ಸಸಾರ ಅಲ್ರಿಪ್ಪ, ಇದು ಸಸಾಲಟ್ಟಿ ಅಂದ್ರೆ ಹತ್ತು ಸಸಾರ ಅಲ್ಲ, ಬಹಳ ಜ್ಞಾನಿಗಳು ಇಲ್ಲಿ ತತ್ವಜ್ಞಾನಿಗಳು ತಿಳ್ಕೊಂಡವರು ಪುರಾಣ ಪಂಡಿತರದಾರು. ಹೌದು ಹೌದು, ಇವ್ರ ಏನ್ ತಿಳ್ಕೊಂಡಾರ, ಏನ್ ತಿಳ್ಕೊಂಡಾರಿಪ್ಪ, ಬಹಳ ಗದ್ದಲ ನಡೆದಿತ್ತಂದ್ರ ನಮ್ಮ ವ್ಯಾಪಾರ ಇಲ್ಲಿ ಚಲೋ ನಡೀತೈತೆ ಅಂತ ಇವ್ರು ತಿಳ್ಕೊಂಡಾರ. ಕಲ್ಲಿಟ್ಟು ದಾಟಬೇಕಾರ್ರಿ, ಇಲ್ಲಿ ಎಲ್ಲಾ ತುಂಬಿದ ಕೊಡಗಳದಾವ. ಹೌದು ಹೌದು, ಯಾಕ ಏಳು ಕುಡಿಯತ್ತೆ ಎಲ್ಲ ಚೊಕ್ಕ ಬಂಗಾರ ಅಟ್ಟೆ ಇದೆ. ಎಷ್ಟು ಕುಡಿಯತ್ತೆ ಅಂತ ಗಟ್ಟು ಕಾಲ ಕುಡಿಯದ. ಹೌದು, ಯಾಕ ಚೊಕ್ಕ ಬಂಗಾರ ಕುಡಿಯದ. ಹೌದು ಹೌದು ಹೌದ್ರಿಪ್ಪ, ಯಾಕಂದ್ರೆ ನಮ್ಮ ಔದ್ಯಾರ ನೋಡ್ರಿ ಎಷ್ಟು ಚಂದ ಶಾಂತರಾಗಿ ಕುತ್ತಾರು. ಹೌದು ಹೌದು, ಆದ್ರೂ ಕೆಲವೊಬ್ರು ಹಿಂದೆ ಕೂತು ಮಾತಾಡ್ತಾವ. ಅವ್ರ ಯಾಕೆ ಮಾತಾಡತ್ತಾರ ನಮಗ್ ತಿಳಿವತ್ತರಿ, ಅವ್ರ ಯಾಕೆ ಮಾತಾಡ್ತಾರ ಗೊತ್ತಿಲ್ಲ ನಿನಗ. ಯಾಕೆ ಮಾತಾಡತ್ತಿರತ್ತೀರಿ ನೋಡ್ರಿ, ನಮ್ಮ ತಾಯಿ ಲಕ್ಕಮ್ಮ ದುರ್ಗಾದೇವಿ ಜಾತ್ರಿ ಒಳಗ. ಹೌದು, ಆ ಕಲ್ಲವ್ವ ಮಲ್ಲವ್ವ ನಿಗೆ ನೀಲವನದು ನಮ್ಮ ಹಣ್ಣುಗಳೆಲ್ಲ ಜಾತ್ರಿ ಕರ್ಸ್ಕೊಂಡಿರ್ತಾರು. ಹೌದು ಹೌದು, ಅವಾಗ ನಮ್ಮ ನೀಲವನ ಕಲ್ಲವ್ ಕೇಳ್ತಾಳ, ಏನತ್ತ ಕಲ್ಲವ್ವ ಆರಾಮದೇನ? ಆರಾಮದನು, ಮತ್ ನಿನ್ ಗಾಂಡ ಕುಡಿತಾನೋ, ಕುಡಿದು ಬಿಟ್ಟಾನೋ? ನಾ ಬಿಟ್ಟಿಲ್ಲ, ಒಟ್ಟ ಸಾತ್ರ ಬಿಡಾಗಿಲ್ಲ. ಇದು ಜಾತ್ರೆ ಇವ್ರಿವ್ರು ಮಾತಾಡು. ಅದಾಗ ನಿಮ್ಗೆ ಮಾತಾಳ, ಏನತ್ತ ಇದ್ಯಾರ್ದ ಮಲ್ಲವ್ ಬಗಲಂದು ಅಂದ್ರು. ಹೌದು, ಇದು ಮಗಳ ಮಲ್ಲವಂದು. ಹೌದು, ಮತ್ತೆ ಇದ ಕೈಯಾಗಿಂದು. ಇದು ಇದು ನನ್ನದು ಕರಿನಾನ ಹಾಟದ್ದು. ನೋಡ್ರಿ ಮಗಂದಕ್ಕ ಕರಿನಾನ ಹಾಟ್ಯ, ಮಗಳಂದು ಮಗಳ ಮಲ್ಲವ್ ಬಗಲಾಗ. ಹಿಂದ ಸಸಾಲಟ್ಟಿ ಗ್ರಾಮದ ಲಕ್ಷ್ಮೀದೇವಿ ದುರ್ಗಾದೇವಿ ಗುಡಿಯ ಶಿಖರಕ್ಕೆ ಬೆಳಕಾಗಿ ಬಲ್ಲವರು ಕೇಳಿರಿ ಸರ್ವಜ್ಞ. ಸ್ವಲ್ಪ ಬಾಳೆ ಪ್ರತಿ ತಿಂಗಳ ಎಷ್ಟೋ ಕೋಟಿ ದುಡ್ಡವನ್ನು ಕೊಟ್ಟ ಇರ್ಬದ್ದೇವ್ರ ಗುಡಿ ಕಟ್ಟ್ಯಾರ ಸರ್. ಇರ್ಬದ್ದೇವ್ರ ಗುಡಿ ಕಟ್ಟ್ಯಾರ, ಮತ್ತು ದಕ್ಷ ಬ್ರಹ್ಮನ ಒಂದು ಎಡಗಡೆ ಬಜು ಒಂದು ಚಿತ್ರ ಮಾಡಿ ನಿಂದಿಸ್ಯಾರ ರೀ. ತಳಗ ಮಾನವನ ರೂಪತಿ ಮ್ಯಾಗ ಟಗರಿನ ದಡ ಐತ್ರಿ, ರೂಣ್ರೆ ಟಗರಿನ ರೂಂಡ್ ಐತ್ರಿ. ತಳಗ ಮಾನವನ ರೂಪತ್ರಿ, ಮತ್ತು ಅವಂಗ ರೀ ಅವನ ದಕ್ಷ ಬ್ರಹ್ಮನ ರೂಂಡ್ ಎಲ್ಲಿವತ್ತು ತಗರಿನ ದಡ ಏನಾಯ್ತು ಅನ್ನೋದು ಪುರಾಣ ಆಧಾರಬದ್ಧವಾಗಿ ಹೇಳಬೇಕ್ರಿ. ಮತ್ತು ಒಂದಲ್ಲ ಎರಡಲ್ಲ ದಕ್ಷ ಬ್ರಹ್ಮ 60 ಮಂದಿ ಹೆಣ್ಮಕ್ಳನ್ನ ಹಿಡ್ದಾನ್ರಿ. ಹೌದಲ್ರಿ ಸರ್, ಪುರಾಣ ಹೇಳ್ದತ್ರಿ. ಆ ಪುರಾಣ ಪ್ರಕಾರ ರೀ 60 ಮಂದಿ ಹೆಣ್ಮಕ್ಳನ್ನ ಯಾರ್ಯಾರಿಗೆ ಕೊಟ್ಟ ದಕ್ಷ ಬ್ರಹ್ಮ, ಏನು ಅವ್ಗೆ ಹ್ಯಾಂಡ್ರಿ ಎಷ್ಟು ಮಂದಿ ಇದ್ರು ಅನ್ನೋದು ಪುರಾಣ ಆಧಾರಬದ್ಧವಾಗಿ ಹೇಳಿ. ಇದು ನಾನು 101 ರೂಪಾಯಿ ಹೆಣವನ್ನು ಇಲ್ಲಿ ಮೈಕ್ ಕಟ್ಟಿರ್ತೀರಿ, ಪುರಾಣ ಆಧಾರಬದ್ಧವಾಗಿ ಕ್ಲಿಯರ್ ಮಾಡ್ರಿ ಸವಾಲ್ ಸರ್. ಲೇಖ ತಂದ ಹೇಳ್ರಿ ಸರ್. ಆಯ್ತು ಆಯ್ತು, ತೋರಿ ಬಾಯಿ ತೋಡಿ ಹೇಳ್ರಿ, ಕೇಳಂಗಿಲ್ರಿ. ಲೇಖ ತಂದ ಹೇಳೋಣ್ರಿ, ಅದನ್ನ ಇಲ್ಲೇ ಕೊಟ್ಬಿಡ್ಲಿ, ಕಿಸೆ ಆಟ್ಕೋತ್ರಿ. ಮೈಕ್ ಹಾರ್ಯೋದು ಓದ್ತದ್ರಿ, ಏನ್ ಮಾಡಿದ್ರಿ? ಬಹಳ ಚಂದ, ಒಳ್ಳೆಯ ಒಂದು ಹವ್ಯಾಸವನ್ನು ಇಟ್ಕೊಂಡು ನಮ್ಮ ಕಮಿಟಿ ಅವರು ಆ ಪ್ರಶ್ನೆ ಒಂದು 101 ರೂಪಾಯಿ ಕಟ್ಟಿ ಇಲ್ಲಿ ಹಿರಿಯರು ಒಂದು ಪ್ರಶ್ನೆ ಕಟ್ಟಿರಲ್ಲ, ಅವರ ವಿಷಯ ಪಟ್ಟ ಹೇಳಬಾರ್ದು ಅಂತೇಳಿ ಏನ್ ಹೇಳಿದ್ರು ಹೇಳು. ಲೇಖ ಲೇಖಬದ್ಧವಾಗಿ ವಿಷಯವನ್ನ ಪ್ರತಿಪಾದನೆ ಮಾಡ್ರಿ ಅಂದ್ರ ಆ ಮುಂದಿನ ಸಂಧಿಗೆ ಭಗವಂತ ನಮ್ಗೆ ಎಷ್ಟು ಬುದ್ಧಿ ಕೊಡ್ತಾನ ಅಷ್ಟು ಲೇಖಬದ್ಧವಾಗಿ ವಿಷಯವನ್ನ ಪ್ರತಿಪಾದನೆ ಮಾಡ್ ತಿಳ್ಕೊಂಡು ತಿಳ್ಕೊಂಡು ಅದಕ್ಕೆ ಬಹಳ ಮಾತನಾಡಲಾರ್ದೆ ಸತ್ಯ ಸಿದ್ಧರ ವಿಷಯ ನಡೆದಾದ ಶರಣರು ಮತ್ತು ಸಿದ್ಧರು. ಹೌದು, ಯಾವ ಯೋಗಿನ ಅಮೋಘ ಸಿದ್ಧ. ಹೌದು, ಅಮೋಘ ಸಿದ್ಧರ ಮುತ್ಯ ಯಾವ ನಡಹಟ್ಟಿ ನಾಗರಾಯ ಗೌಡನ ಮನಿ ಒಳಗೆ ಅಲ್ಲಣ್ಣ. ಏನ್ ಹಾಕದ್ರಿಪ್ಪ, ಕಾಡಾಟ ನಡೆದಿತ್ತು. ಹೌದು, ನಡಹಟ್ಟಿ ನಾಗರಾಯ ಗೌಡ ತನ್ನ ಮನಿ ಒಳಗಿನ ಕಾಡಾಟವನ್ನ ಬಯಲು ಮಾಡ್ಕೊಳ್ಳೋ ಸಂಬಂಧ ಏನ್ ಮಾಡ್ತಾನ ಬಿಬಿ ಪಾತಿಮ ಅಂತಕ್ಕಂತ ಒಬ್ಬ ದೇವರಿಗೆ ಕೇಳಿ ಮನೆ ಒಳಗಿನ ಕಾಡಾಟ ಹೋಗಲಾಡಿಸ್ಬೇಕಾದ್ರ ಮನೆಯಾಗ ಜಡಿ ಕೂಸಿನ ತಂದು ನೀವು ನಾಶ ಜಡಿ ಕೂಸಿನ ನರಬಲಿ ಕೊಟ್ಟಿದ್ದಾದ್ರ ನಿಮ್ಮ ಮನೆ ಒಳಗಿನ ಕಾಡಾಟ ಹೋಗ್ತದ ಅಂತ ಹೇಳಿ ಹೇಳಿದ್ಳು. ಅವಾಗ ನಡಟ್ಟಿ ನಾಗರಾಯ ಗೌಡ ಈ ಮಾತನ್ನ ಕೇಳಿ ಏನ್ ಮಾಡ್ತಾನ್ರಿಪ್ಪ, ಓಣ್ಯಾಗ ತಮ್ಮಟ್ಟಿಗೆ ಯಾರ ಬಡ ನೀಲಮ್ಮನ ಮಗಳು ಆಡ್ತಿರ್ತದ, ಆಡ್ತಿರ್ತಕ್ಕಂತ 2 ವರ್ಷದ ಜಡಿ ಕಂದ್ರನ ತಂದು ಹೌದು ಮನೆ ಒಳಗ ತಂದು ಜಗಲಿ ಮೇಲ ಕೂಸಿನ ನರಬಲಿ ಹೊಡಿತಾರು. ಹೌದು ಹೌದು, ಯಾರು ಬಡ ನೀಲಮ್ಮಳ ತಮ್ಮಟ್ಟಿಗೆ ಯಾರ ಮಗಳನ್ನ. ಹೌದು, ಅವಾಗ
ಜಡಿ ಕಂದ ಸತ್ತ ಬಿತ್ತು. ತಾಯಿ ನೀಲಮ್ಮ ದಿನ ದುಡಿದು ಬಂದ ಮನೆ ಒಳಗೆ ಬರ್ತಿದ್ಳು, ಬಂದ ಪೆಟ್ಟಿಗೆ ಕೂಸನ್ ನೋಡ್ತಿಳು, ಕೂಸೇ ಇಲ್ಲ. ಹೌದು ಹೌದು ಹೌದು, ಹಂಗಾಗಿ ತಾಯಿಗೆ ಸುದ್ದಿ ಗೊತ್ತಾಯ್ತಲ್ಲಣ್ಣ. ಹೌದು, ಸುದ್ದಿ ಗೊತ್ತಾದಾಗ ಹೋಗಿ ಊರ ರಾಜನ ಬದಲೆ ಪಿರಾದಿ ಕೊಟ್ಟಳು. ಹೌದು, ನನ್ನ ಮಗ ಕಾಣಲಾಗದ ಅಂದಾಗ ನಡಾಟಿ ನಾಗರಾಯಿ ಗೌಡ. ಹೌದು, ತನ್ನ ಮನೆ ಒಳಗೆ ಕಾಡಾಟ ಸಂಬಂಧ ನೀಲಮ್ಮನ ಮಗಳನ್ನ ನರಬಲಿ ಮಾಡ್ಯಾನ ತಳಿ ಸುದ್ದಿ ಗೊತ್ತಾಯ್ತು. ಹೌದು ಹೌದು, ರಾಜ ಪಿರಾದಿ ಕೊಟ್ಟ ಮೇಲೆ ರಾಜರು ಎಲ್ಲಾರು ಬಂದ್ರು. ಹೌದು, ಇನ್ನು ಎಲ್ಲಾರು ಪಿರಾದಿ ನಡಾಟಿ ನಾಗರಾಯಿ ಗೌಡನ ಮೇಲೆ ಕೊಟ್ಟಾರ ತಿಳ್ಕೊಂಡು ವೈತಾರಿನ ದರ್ಶನ ಜೈಲಿಗತ್ ಹೇಳಿ ವೈತಾರ ಅಂತ ತಿಳ್ಕೊಂಡು ಅವಾಗ ತಾಯಿ ಪದ್ಮಾವತಿ ಹೇಳಿದ್ಲು, ಏನತ್ತ ಯಪ್ಪ ಈ ಸಂಕಟದಂತ ಪಾರ ಮಾಡವ ಯಾರತ್ತಂದ್ರ ಅಮುಸಿದ್ದ ಮುತ್ತಾದನ. ಹೌದು, ಅಮೋಘ ಸಿದ್ಧಕ್ಕೆ ಹೋಗಿ ಸಣ್ಣಾಗಿ ತಪ್ಪಾಗತ್ತೆ ಪಾದಿಗೆ ಬೀಳು, ನಿನ್ನ ಈ ಸಂಕಟದಂತ ಪಾರ ಮಾಡ್ತಾನಂತ ಹೇಳಿದ. ಹೌದು ಹೌದು, ಅವಾಗ ಯೋಗಿನ ಅಮೋಘ ಸಿದ್ಧಕ್ಕೆ ಹೋಗಿ ಸರ್ನಾಗಿ ಯಪ್ಪ ನೀ ಹೆಣ್ಣು ಕೇಳಕ್ ಬಂದಾಗ ಧಿಕ್ಕಾರ ಮಾಡಿದ ತಂದೆ, ನನ್ನಿಂದ ತಪ್ಪಾಗ್ಯದ, ನನ್ನ ಸಂಕಟದಂತ ಪಾರ ಮಾಡತ್ತೆ ಕಾಲಿಗೆ ಬಿದ್ದ, ಶರಣ ಹೊಂದತ್ತಾನ, ಶರಣ ಹೊಂದದ. ಅವಾಗ ಅಮುಸಿದ್ಧ ಮುತ್ಯ ಏನ್ ಮಾಡ್ತಾನ, ನಡಹಟ್ಟಿ ನಾಗರಾಯಿ ಗೌಡಗ ಭಂಡಾರ ಕೊಟ್ಟ. ಹೌದು, ವೈರಿದು ಆ ಕುಶಿನ ದೇಹದ ಮೇಲೆ ಹೊಗೆ ಅಂದ. ಹೌದು, ಹೋಗಿ ಮನೆ ಒಳಗೆ ಕುಶಿನ ದೇಹದ ಮೇಲೆ ಹೋಗದ, ಕುಶಿನ ರುಂಡು ಹೋಗಿ ಟಗರಿನ ದೇಹ ಆಗಿ ಬಿತ್ತು. ಹೌದು ಹೌದು, ಸತ್ಯ ಸಿದ್ಧರ ಭಂಡಾರದೊಳಗೆ ಎಂತ ಶಕ್ತಿ ಅದ ನೋಡು, ತಗರಿನ ರುಂಡಾಯ್ತು. ರಾಜರ ಬಂದು ಎಲ್ಲಾರು ನೋಡಿದ್ರು, ನೋಡಿ ಪಟ್ಟಿಗೆ ಬಂದು ನೋಡ್ತಾರ ಮನೆ ಒಳಗ ಆ ದೇವಿಗೆ ನಾವು ಬ್ಯಾಟಿ ಮಾಡಿದೀವಿ, ಇದು ಟಗರಿಗೆ ಹೊಡೆದೀವಿ ಅಂದ್ರು. ಹೌದು ಹೌದು ಹೌದ್ರಿ, ಬಡ ನೀಲಮ್ಮಗೆ ಎಲ್ಲಾರು ಬೇದು ಬೇದ ಅವಳಿಗೆ ಧಿಕ್ಕಾರ ಮಾಡಿ ಹೋಗಿಬಿಟ್ಟು. ಹೌದು, ದುಃಖ ಮಾಡ್ಕೋತ ನೀಲಮ್ಮ ಅಳ್ಕೋತ ಕೂತದು. ಹೌದು, ಅಂಶದ ಮುತ್ತ ನೀಲಮ್ಮನ ಮನೆ ಹೋಗಿ ಅಂತಾನ, ಏನತ್ತಾನ್ರಿಪ್ಪ ಅವತ್ತೇ ಭಿಕ್ಷಾಂದೆ ಅಂದ. ತಾಯಿ ದುಃಖದಿಂದ ಹೇಳ್ತಾಳ, ಏನತ್ತ ನನ್ನಂತ ಪಾಪಿ ಮನೆಗೆ ಯಾಕೆ ಬಂದಿರಿ ಜಂಗಮರ, ನನ್ನ ಮಗನೇ ಕಳ್ಕೊಂಡು ದುಃಖದಾಗ ಅದನ್ನ ನಾನು ನೀಡಂಗಿಲ್ಲ ಅಂತಂದಳು. ನೀಡ್ಲಿಕ್ಕ ಬಿಡವಾಲಿ ತಾಯಿ, ನನಗ ಬಹಳ ಹಸುವಾಗ್ಯಾವು, ಊಟಕ್ಕೆ ನೀ ಮಾಡಿಸಬೇಕು ಅಂತಂದ. ಹೌದು ಹೌದು ಹೌದ್ರಿ ಸರ. ಅವಾಗ ತಾಯಿ ಏನ್ ಮಾಡ್ತಾಳ, ಪಂಚಾಮೃತ ಅಡಿಗೆ ಮಾಡಿ ಸಾವಿರ ದುಃಖ ಇದ್ರು ಕೂಡ ಅಮೋಘ ಸಿದ್ಧಗೆ ಎಡಿ ಮಾಡಿದ್ಳು. ಹೌದು, ಅಂಶಿದ್ ಮುತ್ತ ಹೇಳ್ತಾನ, ಏನತ್ರಿಪ್ಪ ನನಗ ಒಂದ ಎಡಿ ಮಾಡಬೇಡ, ಇನ್ನೊಂದು ಎಡಿ ಮಾಡು ಅಂದ್ರು. ಬಾಜುಕ್ಕ ಪಟ್ಟ ಹಾಕಿ ಮತ್ತೊಂದು ಎಡಿ ತನ್ನ ಲಕ್ಷದಾಗಿಲ್ರಿ, ಮತ್ತೊಂದು ತಾಟ್ ಹಚ್ಚಿದ್ಳು. ಅಂಶಿದ್ಧ ಹೇಳ್ತಾನ, ಏನತ್ತ ಸಿದ್ಧರಲ್ಲಿ ಎಂತ ತಾಕತ್ ಅದ, ಎಂತ ಪವಾಡ ಅದ, ಎಂತ ಶಕ್ತಿ ಅದ, ಎಂತ ಶಕ್ತಿ ಅದ ನೋಡ್ರಿ. ಆ ತಾಯಿ ಎರಡು ತಾಟ್ ಮಾಡಿದ್ಳು. ನೀಲಮ್ಮಗ ಅಮುಗಿಸಿದ್ದ ಹೇಳ್ತಾನ, ಏನತ್ ಹೇಳ್ತಾನ, ನಿನ್ನ ಮಗನ ಕರಿ ಊಟಕ್ಕ ಅಂದ್ಳು. ಹೌದು ಹೌದು, ಅವಾಗ ತಾಯಿ ನೀಲಮ್ಮಗ ಮತ್ತಷ್ಟು ದುಃಖ ಹೆಚ್ಚಾಯ್ತು. ಯಾಕ ಮಗನ ಕಳ್ಕೊಂಡು ಐದು ದಿವಸ ಆಗಿತ್ತು, ಇನ್ನೆಲ್ಲಿ ನನ್ನ ಮಗ ಅಂತೇಳಿ ತಾಯಿ ದುಃಖ ಮಾಡ್ತಿದ್ದಳು ಎಲ್ಲನ. ಹೌದು ಹೌದು, ಅಮೋಘಿಸಿದ್ದ ಹೇಳ್ತಾನ, ಏನತ್ತ ನಿನ್ನ ಮಗ ಬಂದ್ರೇನೆ ನಾ ಊಟ ಮಾಡವ, ಇಲ್ಲಂದ್ರ ಊಟ ಮಾಡಂಗಿಲ್ಲ ತಂದು ಬಿಟ್ಟ. ಹೌದು ಹೌದು ಹೌದು, ಅವಾಗ ಸಾವಿರ ದುಃಖ ಇಟ್ಕೊಂಡ ತಾಯಿ ಏನ್ ಮಾಡ್ತಾಳ, ಅಮೋಘಿಸಿದ್ದ ಹೇಳಿದ ಪ್ರಕಾರ ಹೊರಗೆ ಹೋಗು. ಹೌದು, ನಾಗರಾಯನ ಮನೆ ಅಂಗಳದಾಗ ನಿತ್ತ ನಿನ್ನ ಮಗನ ಕೂಗತ್ ಹೇಳಿದಳು. ಹೌದು ಹೌದು ಹೌದು, ಅಮೋಘಿಸಿದ್ದರ ಮಾತು ಕೇಳಿ ತಾಯಿ ನೀಲಮ್ಮ ಏನ್ ಮಾಡ್ತಾಳ, ನಾಗರಾಯ ಗೌಡನ ಮನೆ ಅಂಗಳಕ್ಕೆ ಹೋಗಿ ಹೌದು ಬಾ ಕಂದ ಅಂತೇಳಿ ಕೊಂದನ ಕೂಗಿಲು, ಕಂದು ಹೊಡ್ಕೋತ ಹೊಡ್ಕೋತ. ಹೌದು ಹೌದು ಹೌದು, ಸತ್ಯ ಸಿದ್ಧರಲ್ಲಿ ಎಂತ ತಾಕತ್ ಅದ ನೋಡು, ಎಂತ ಶಕ್ತಿ ಅದ ಇದು. ಸತ್ತ ಕೂಸಿನನ್ನ ಮರಳಿ ಆಡ್ಕೋತ ಬರುವಂತ ಕಂದ ಹೆಂಗ ಬರ್ತತ್ಲ ಹಂಗ ಕರೆಸಿಕೊಂಡನ. ಇದು ಸತ್ಯ ಸಿದ್ಧರು ಮಾಡಿರ್ತಕ್ಕಂತ ಪವಾಡ. ಹೌದು 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 ಹೌದು, ಸತ್ತ ಗೋಳಿಯನ್ನ ಗುಂಡೆ ಅದೊಳಗೆ ಹಾಕಿ ಕುದಿಸ್ತಿದ್ರು ಯಾರು, ಶೇಖ ಸೈದರು. ಮಲಕಾರಿಸಿದ್ದ ಕಾಯ್ತಿರ್ತಕ್ಕಂತ ಕಿಲ್ಲಾರ ಒಳಗೆ ಜಡದಾರ್ ಅಂತಕ್ಕಂತ ಗೂಳಿಯನ್ನ ಒಯ್ದು ಕೊಯ್ದು ಹಂಡ್ಯದೊಳಗೆ ಅಡಿಗೆ ಮಾಡ್ತಿದ್ರು ಯಾರು, ಶೇಖ್ ಸೈದರು. ಅವಾಗ ಏನಾಕದ್ರಿಪ್ಪ, ಮಲಕಾರಿಸಿದ್ದ ಜಡದಾರ ಗೂಳಿ ಕಣ್ಣಿಗೆ ಬೀಳಲ್ಲ ಶೇಖ್ ಸೈದರ್ಗೆ. ತಾನ ಏನತ್ತ ಎಲ್ಲಿ ನಮ್ಮ ಗೂಳಿ ಯಾಕೆ ತಂದಿರಿ ಅಂತ ಕೇಳ್ದ, ಇಲ್ಲೇನು ನಿನ್ನ ಗೂಳಿ ಎಲ್ಲಿ ಅಂತ ತಗೊಂಡು ಹೋಗಂದ. ಅವಾಗ ಸತ್ಯ ಸಿದ್ಧರ ಪವಾಡ ನೋಡು, ಏನ ಮಾಡ್ತಾರು ಸಿದ್ಧರಲ್ಲಿ ಅಂತ ತಾಕತ್ತದ. ಅಮೋಘ ಸಿದ್ಧ ಮಲಕಾರಿ ಸಿದ್ಧ ಆ ಕುದಿತಕ್ಕಂತ ಶೇಖ ಸೈದರು ಕೊಯ್ದು ಏನ್ ಅಡಿಗೆ ಮಾಡ್ತಿದ್ರಲ್ಲ ಹಂಡೆಯದೊಳಗ, ಆ ಹಂಡೆಯದೊಳಗ ಭಂಡಾರ ಒಗದ. ಹೌದು ಹೌದು, ಯಾರು ಮಲಕಾರಿ ಸಿದ್ಧ. ಹೌದು, ಹಂಡೆಯದೊಳಗ ಭಂಡಾರ ಒಗದ ಪೆಟ್ಟಿಗೆ ಡರಿ ಹೊಡೆದ ಜಡದಾರಗಳು ಹೊರಗೆ ಬಂದ. ಹೌದು ಹೌದು, ಇದು ನಮ್ಮ ಸತ್ಯ ಸಿದ್ಧರು ಮಾಡಿರ್ತಕ್ಕಂತ ಪವಾಡ. ಹೌದು.
ಅದಕ್ಕ ನಮ್ಮ ಕಲಿಮೇಶ್ ಮಾಸ್ತರ ಅವ್ರಿ ಇಂತ ಸತ್ಯ ಶರಣರದು ಮಾತಾಡ್ರಿ. ಇಲ್ಲ ನೀವು ಸಿದ್ಧಾರ್ಥ ಒಳಗ ಪುರಾಣದೊಳಗ ಉಪನಿಷತ್ತೊಳಗ ನಾಲ್ಕು ವೇದದೊಳಗ ಎತ್ತರಾಗ ಮಾತಾಡ್ತೀರಿ ಮಾತಾಡ್ರಿ. ಹಿಂದ ಆಯಿ ಅಜ್ಜ ಮುತ್ತಂದ ಎಲ್ಲ ಬಂದ್ ಮಾಡ್ರಿ. ಇವತ್ತು ನಿಮ್ಮದ ಅಟ್ಟ ಏನದಲ್ಲ ನಿಮ್ಮದ ತುರ್ಕೋರಿ. ಅದಕ್ಕೆ ಇನ್ನು ಬಾಲ್ಯಾನು ಮಾತನಾಡಲಾರ್ದೆ ಐದೇ ಐದು ನುಡಿ ಕ್ಯಾಲಿ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಬಾಳೆ ಹೋಗೋದ.